ಪಂಚಮಸಾಲಿ ಹೋರಾಟ ಮತ್ತಷ್ಟು ತೀವ್ರವಾಗುವಂಥ ಲಕ್ಷಣಗಳು ಕಾಣಿಸ್ತಾ ಇದ್ದಾವೆ ಅನ್ನೋ ಒಂದು ಚರ್ಚೆಗೆ ಕಾರಣ ಆಗ್ತಿದೆ ಜಯಮೃತ್ಯುಂಜಯ ಸ್ವಾಮಿಗಳ ಹೇಳಿಕೆ. ಏನಪ್ಪ ಅಂದರೆ, ಪಂಚಮಸಾಲಿ ಹೋರಾಟದಲ್ಲಿ ಭಾಗಿಯಾದಂಥ ನಾಯಕರಿಗೆ ಮಂತ್ರಿಗಿರಿ ಕೊಡಬೇಕಾಗಿತ್ತು ಅಂತ ಜಯಮೃತ್ಯುಂಜಯ ಸ್ವಾಮೀಜಿ ಹೇಳಿದ್ದಾರೆ. ಎಸ್, ಸಮಾಜಕ್ಕಾಗಿ ದುಡಿದ ಲಕ್ಷ್ಮೀ ಹೆಬ್ಬಾಳ್ಕರ್, ವಿಜಯಾನಂದ ಕಾಶಪ್ಪನವರ್ ಮತ್ತು ವಿನಯ್ ಕುಲಕರ್ಣಿ ಅವರನ್ನು ಸಚಿವರನ್ನಾಗಿ ಮಾಡಬೇಕಾಗಿತ್ತು. ಆದರೆ ಕೇವಲ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾತ್ರ ಸಚಿವರನ್ನಾಗಿ ಮಾಡಿದ್ರು. ಆದರೆ ಶಿವಾನಂದ ಪಾಟೀಲ್ರನ್ನು ಮಾಡಿದ್ದು ಎಷ್ಟು ಸರಿ ಅಂತ ಸಮಾಜದವ್ರು ಕೇಳ್ತಾ ಇದ್ದಾರೆ ಅಂತ ಪಂಚಮಸಾಲಿ ಪೀಠದ ಶ್ರೀ ಬಸವ ಮೃತ್ಯುಂಜಯ ಸ್ವಾಮೀಜಿ ಪ್ರಶ್ನೆಯನ್ನು ಮಾಡಿದ್ದಾರೆ. ಅವರು ಮಾಧ್ಯಮದ ಜೊತೆ ಮಾತನಾಡಬೇಕಾದ್ರೆ, ರಾಜ್ಯ ಸರ್ಕಾರ ಪಂಚಮಸಾಲಿ ಸಮಾಜಕ್ಕೆ ದುಡಿದವರಿಗೆ ಸಚಿವ ಸ್ಥಾನ ನೀಡಬೇಕಾಗಿತ್ತು ಅಂತ ಹೇಳಿದರು. ಪಂಚಮಸಾಲಿ ಸಮಾಜದ ಶಕ್ತಿ ಏನು ಅನ್ನೋದು ಚುನಾವಣೆಯಲ್ಲಿ ಗೊತ್ತಾಗಿದೆ. ಮುಂದಿನ ದಿನಗಳಲ್ಲಿ ರಾಜ್ಯ ಸರ್ಕಾರ ತನ್ನ ಸಚಿವ ಸಂಪುಟಕ್ಕೆ 3 ಸೇರ್ಪಡೆ ಮಾಡಿಕೊಳ್ಬೇಕು. ಕಾಂಗ್ರೆಸ್ ಪಕ್ಷದ ಆಂತರಿಕ ವಿಚಾರ ಏನೇ ಇರಲಿ, ಪಂಚಮಸಾಲಿಗಳಿಗೆ ಹೆಚ್ಚಿನ ಸ್ಥಾನಮಾನ ನೀಡಬೇಕು ಅಂತ ಅವರು ಒತ್ತಾಯವನ್ನು ಮಾಡಿದರು. ಇದೇ ವೇಳೆ 2A ಮೀಸಲಾತಿ ನೀಡಬೇಕು ಅಂತ ಮತ್ತೊಮ್ಮೆ ಅವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಶ್ರಾವಣ ಮಾಸದಲ್ಲಿ ಪಂಚಮಸಾಲಿಗೆ ಮೀಸಲಾತಿಗಾಗಿ ಮತ್ತೆ ಹೋರಾಟ ಆರಂಭವಾಗಲಿದ್ದು, ಇಷ್ಟರಲ್ಲಿಯೇ ಪಂಚಮಸಾಲಿ ಸಮಾಜದ ಮುಖಂಡರ ಸಭೆ ಕೂಡ ನಡೆಸ್ತೀವಿ. ಪ್ರತಿ ತಾಲೂಕಿನಲ್ಲೂ ಕೂಡ ಇಷ್ಟಲಿಂಗ ಪೂಜೆ ಮಾಡುವ ಮುಖಾಂತರ ಮೀಸಲಾತಿಗಾಗಿ ಜಾಗೃತಿ ಮೂಡಿಸಲಾಗುತ್ತೆ. ಪಂಚಮಸಾಲಿಗಳಿಗೆ 2A ಮೀಸಲಾತಿ ನೀಡಬೇಕು, ಇಲ್ಲವೇ ಕೇಂದ್ರದಲ್ಲಿ OBC ಪಟ್ಟಿಗೆ ಸೇರಿಸಬೇಕು. ಈ ನಿಟ್ಟಿನಲ್ಲಿ ಇಂದಿನ ಮುಖ್ಯಮಂತ್ರಿಗಳು ಕ್ರಮ ಕೈಗೊಳ್ಳಬೇಕು ಅಂತ ಜಯಮೃತ್ಯುಂಜಯ ಸ್ವಾಮಿಗಳು ಹೇಳಿದರು. ಕಾಂಗ್ರೆಸ್ ಪಕ್ಷಕ್ಕೆ ಪಂಚಮಸಾಲಿ ಸಮಾಜದ ಶಕ್ತಿ ಎನ್ನುವುದು ಗೊತ್ತಾಗಿದೆ. ಮುಖ್ಯಮಂತ್ರಿಗಳ ಮೇಲೆ ನಾವು ಭರವಸೆ ಇಟ್ಕೊಂಡಿದ್ದೇವೆ. 2024 ಲೋಕಸಭಾ ಚುನಾವಣೆಯೊಳಗೆ ಮೀಸಲಾತಿ ಬಗ್ಗೆ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಆಗ್ರಹಿಸಿದರು. ಜೊತೆಗೆ ಸಿದ್ದರಾಮಯ್ಯ, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಿದೆ, ಸಿದ್ದರಾಮಯ್ಯನವರು ಸರ್ಕಾರ ಬರಬೇಕಾದ್ರೆ ಪಂಚಮಸಾಲಿ ಸಮಾಜದ ಸಹಕಾರ ಇದೆ, ಈ ವಿಚಾರ ಸಿದ್ದರಾಮಯ್ಯನವ್ರಿಗೆ ಗೊತ್ತಿದೆ ಅನ್ನೋದನ್ನು ಹೇಳಿದರು. ಸೊ ಅವ್ರ ಬೇಡಿಕೆ ವಿಜಯಾನಂದ ಕಾಶಪ್ಪನವರು ಮತ್ತು ವಿನಯ್ ಕುಲಕರ್ಣಿಯನ್ನು ಮಂತ್ರಿ ಕೊಡಬೇಕಾಗಿತ್ತು ಅಂತ, ಶಿವಾನಂದ ಪಾಟೀಲ್ರಿಗೆ ಯಾಕೆ ಕೊಟ್ಟರು ಅಂತ. ಬಟ್ ಒಂದೇ ಜಿಲ್ಲೆಗೆ ಹೆಂಗೆ ಕೊಡೋಕ್ಕಾಗುತ್ತೆ, ಅಥವಾ ಬೇರೆ 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 ಕೊಟ್ಟಿರೋದ್ರ ನಾಯಕರಿಗೆ, ಒಂದೇ ಸಮಾಜದವ್ರಿಗೆಲ್ಲ ಕೊಟ್ಟು ಉಳಿದವ್ರು ಏನಾಗಬೇಕು ಅನ್ನೋ ಪ್ರಶ್ನೆ ಕೂಡ ಇತ್ತು. ಹೀಗಾಗಿ ಬಹುಶಃ ಮುಂದಿನ ದಿನಗಳಲ್ಲಿ ಬದಲಾಗಬಹುದು ಅನ್ನೋ ನಿರೀಕ್ಷೆ ಇದೆ, ನೋಡೋಣ. ಬಟ್ ಈ ಪಂಚಮಸಾಲಿ ಹೋರಾಟ ಮತ್ತೆ ಆರಂಭನ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಸಾಕಷ್ಟು ಸರ್ಕಾರಗಳಿಗೆ, ಸಾಕಷ್ಟು CMಗಳಿಗೆ, ಸಾಕಷ್ಟು ನಾಯಕರಿಗೆ ಇಕ್ಕಟ್ಟಿನ ಪರಿಸ್ಥಿತಿ ನಿರ್ಮಾಣ ಆಗಿದಂತಹ ಸನ್ನಿವೇಶ. ಸಿದ್ದರಾಮಯ್ಯನವ್ರಿಗೂ ಇಕ್ಕಟ್ಟು ಆಗ್ಬೋದೇನೋ. ಈಗಾಗಲೇ 2018 ಒಂದು ರೀತಿಯ ಹೊಡೆತ ಆಗಿದೆ ಲಿಂಗಾಯತರ ವಿಚಾರವಾಗಿ. ಈಗ ಮತ್ತೆ ಪಂಚಮಸಾಲಿ ಹೋರಾಟ ಶುರು ಮಾಡಿದ್ರೆ CM ಸಿದ್ದರಾಮಯ್ಯವ್ರು ಏನು ಮಾಡ್ತಾರೆ ನೋಡೋಣ.